ಹಾಂ, ಎಲ್ಲರಿಗೂ ನಮಸ್ಕಾರ. ಇವತ್ತು ಆ್ಯಕ್ಚುಲಿ ಸಫಾರ ಹಾಲ್ ಮಾಡ್ತಾ ಇದ್ದೀನಿ. ಇದು ಇನ್ನೊಂದು ಕನ್ನಡದಲ್ಲಿ ಮಾಡ್ತಾ ಇರೋ ವೀಡಿಯೋ, ಸೊ ನೋಡೋಣ ಯಾವ ಥರ ಆಗುತ್ತೆ ಈ ವಿಡಿಯೋ ಅಂತ. ಇವತ್ತು ಆ್ಯಕ್ಚುಲಿ ಸಂಡೆ ಇತ್ತು, ಏನು ಕೆಲಸ ಇರಲಿಲ್ಲ, ಅದಕ್ಕೆ ಸಫಾರಾಗ ಹೋಗೋಣ ಅಂತ ಅಟ್ಕೊಂಡೆ. ಸೊ ಸಫಾರಾಗ ಹೋಗಿ ಒಂದಿಷ್ಟು ಐಟಮ್ಸ್ ತೊಗೊಬಂದೆ. ಅಲ್ಲಿ ಆ್ಯಕ್ಚುಲಿ ಸಫಾರಾದಲ್ಲಿ ಇಲ್ಲಿ ಹೆಲ್ಪರ್ಸ್ ಇರ್ತಾರೆ, ಸೊ ಏನಾದರೂ ತೊಗೊಬೇಕು ಅಂತಂದರೆ ಗೊತ್ತಾಗಿಲ್ಲ ಅಂದರೆ ಅವರು ಹೆಲ್ಪ್ ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಮೇಕಪ್ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಯಾವ ಥರ ಮಾಡಬೇಕು ಅಂತ. ಮುಂಚೆ ನಾನು ಮೇಕಪ್ ಹಾಕ್ಕೊಳ್ಳೋಕ್ಕೆ ಶುರು ಮಾಡಿದಾಗ ನಾನು ಎಷ್ಟೊಂದು ಸತಿ ತಪ್ಪಾಗಿರೋ ಫೌಂಡೇಶನ್ ಎಲ್ಲ ತೊಗೊಂಡಿದ್ದೆ. ಕರೆಕ್ಟಾಗಿ ಕಲರ್ ಸೂಟ್ ಆಗದೇ ಇರೋದು ತೊಗೊಂಡ್ರೆ ಚೆನ್ನಾಗಿ ಕಾಣಲ್ಲ. ಸೊ ನಿಮ್ಮ ಸ್ಕಿನ್ ಟೋನಿಗೆ ಯಾವ ಥರ ಕಲರ್ ಸೂಟ್ ಆಗುತ್ತೋ ಆ ಥರ ತೊಗೊಬೇಕಾಗುತ್ತೆ. ಸೊ ನಾನೇನು ಮಾಡಿದೆ ಅಂದರೆ ಸಫಾರಾಗ ಹೋಗಿಬಿಟ್ಟು ಅಲ್ಲಿ ಹೆಲ್ಪರ್ ಇರ್ತಾರೆ, ಅವರು ಸ್ಕಿನ್ ಕಲರ್ ನೋಡಿಬಿಟ್ಟು ಯಾವ್ದು ಸೂಟ್ ಆಗುತ್ತೆ ಅಂತ ಹೇಳ್ತಾರೆ. ಅವ್ರ ಹತ್ರನೇ ಕೇಳಿಸ್ಕೊಂಡಿದ್ದೆ. ಸೊ ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಏನಾದರೂ ಒಂದು ವೇಳೆ ಮೇಕಪ್ ಯೂಸ್ ಮಾಡಬೇಕು ಅಂತ ಇದೆ ಬಟ್ ಯಾವ ಕಲರ್ ತೊಗೊಬೇಕು ಅಂತ ಗೊತ್ತಿಲ್ಲ ಅಂತಂದರೆ ಹೆಲ್ಪರ್ ಹತ್ರ ಹೋಗಿ ಕೇಳಿದ್ರೆ ಬೆಸ್ಟ್, ಅವರಿಗೆ ಐಡಿಯಾ ಇರುತ್ತೆ. ಸೊ ನಾನು ಇವತ್ತು ಹೋದಾಗ ಒಂದಿಷ್ಟು ಐಟಮ್ಸ್ ತೊಗೊಂಡು ಬಂದೆ. ಸೊ ಫಸ್ಟು ಐಟಮ್ ಏನಿದೆ ಅಂತ ನೋಡೋಣ. ಇದು ಆ್ಯಕ್ಚುಲಿ ಬಂದುಬಿಟ್ಟು ಐಲೈನರು. ನನಗೆ ಬೇರೆ ಕಲರ್ ಐಲೈನರ್ ತೊಗೊಬೇಕು ಅಂತ ಇತ್ತು. ಇದು ಆ್ಯಕ್ಚುಲಿ ಲಿಕ್ವಿಡ್ ಐಲೈನರು. ಯಾವ ಬ್ರ್ಯಾಂಡ್ ಅಂತ ನೋಡೋಣ. ಇದು ಸೆಫೋರಾದ ಬ್ರ್ಯಾಂಡು, ಐಲೈನರ್ ಲಿಕ್ವಿಡ್ ಇಂಟೆನ್ಸ್ ಅಂತ. ಇದು ವಾಟರ್ ಪ್ರೂಫ್ ಇದೆ ಮತ್ತು ಇದು ಬ್ರೌನ್ ಕಲರ್ ಇದೆ. ಮೋಸ್ಟ್ಲಿ ಕಾಣಿಸುತ್ತೆ ಅಂತ ಅನ್ಕೊತೀನಿ. ಸೊ ಬ್ರೌನ್ ಕಲರು ಐಲೈನರು, ಇದೊಂಥರ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನೊಂದು ತೊಗೊಂಡೆ. ಇದ್ರ ಪ್ರೈಸಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ವೇಳೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ. ಬಟ್ ಇಂಡಿಯಾದಲ್ಲಿ ಸಿಗೋದು ಕಷ್ಟ, ಬಟ್ ಯು ಎಸ್ಗೆ ಬರ್ತಾ ಇದ್ದಾರೆ ಯಾರಾದರೂ ಯು ಎಸ್ಗೆ ಹೋಗ್ತಾ ಇದ್ದಾರೆ ಅಂದರೆ ತೊಗೊಬೇಕು ಅಂತ ಇದ್ದರೆ ತೊಗೊಳ್ಳಿ. ನನಗೆ ಆ್ಯಕ್ಚುಲಿ ಇಂಡಿಯಾದಲ್ಲಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಇದ್ದರೆ ನೀವು ತೊಗೊಬೋದು. ಹಾಂ, ಇದು ಒಂದು ಐಲೈನರು ಬ್ರೌನ್ ಕಲರು. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇನ್ನೊಂದು ಐಲೈನರು ಸೆಫೋರಾದ. ಇದು ಆ್ಯಕ್ಚುಲಿ ಗ್ರೀನ್ ಕಲರ್, ಇದು ಗ್ರೀನ್. ಇದು ವಾಟರ್ ಪ್ರೂಫು ಇಂಟೆನ್ಸ್ ಇಂಕ್ ಲೈನರ್ ಅಂತ ಇದೆ. ನನಗೆ ಗ್ರೀನ್ ತುಂಬ ಬೇರೆ ಕಲರ್ಸ್ ಟ್ರೈ ಮಾಡಬೇಕು ಅಂತ ಇತ್ತು, ಸೊ ಅದಕ್ಕೆ ಇದೆರಡು ಕಲರ್ಸ್ ತೊಗೊಂಡೆ. ಆಮೇಲೆ ನೆಕ್ಸ್ಟು ಇದು ಬಂದುಬಿಟ್ಟು ಲಿಪ್ಸ್ಟಿಕ್ಕು. ನನಗೆ ಒಂದು ರೆಡ್ ಲಿಪ್ಸ್ಟಿಕ್ ಬೇಕಿತ್ತು, ಬಟ್ ಯಾವ್ದು ತೊಗೋಬೇಕು ಅಂತ ಗೊತ್ತಿರಲಿಲ್ಲ. ಇದನ್ನು ಓಪನ್ ಆಗಿಲ್ಲ. ಈಗ ಒಂದು ರೆಡ್ ಲಿಪ್ಸ್ಟಿಕ್ ಬೇಕು ಅಂದ ಕೂಡಲೇ ಅವರು ಇದನ್ನು ರೆಕಮೆಂಡ್ ಮಾಡಿದ್ರು. ಸೊ ಅವ್ರು ಏನು ಮಾಡಿದ್ರು ಅಂದರೆ, ಇವಾಗ ಮೇಕಪ್ ಅಷ್ಟು ಎಲ್ಲದು ಟೆಸ್ಟರ್ಸ್ ಇರುತ್ತೆ, ಆ ಸ್ಟ್ರೆಸ್ ತೊಗೊಂಬಿಟ್ಟು ಕೈ ಮೇಲೆ ಹಚ್ಚಿ ತೋರಿಸ್ತಾರೆ ಯಾವ ಥರ ಕಲರ್ ಇದೆ, ಯಾವ ಥರ ಫಾರ್ಮುಲಾ ಇದೆ ಅಂತ. ಸೊ ಅದು ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ಯಾವ್ದು ಸೂಟ್ ಆಗ್ಬೋದು, ಯಾವ್ದು ಸೂಟ್ ಆಗೋಲ್ಲ ಅಂತ. ಈ ಕಲರ್ ತೋರಿಸೋದು ಕೂಡ ನನಗೊಂಥರ ಇಷ್ಟ ಆಯಿತು. ತುಂಬ ರೆಡ್ಸ್ ತೋರಿಸಿದ್ರು, ಬಟ್ ಎಲ್ಲದು ಒಂಥರ ಪಿಂಕಿಶ್ ಇತ್ತು, ಇದು ಪರ್ಫೆಕ್ಟ್ ರೆಡ್ ಕಲರ್ ಇತ್ತು. ಸೊ ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ನನಗೆ ಆ್ಯಕ್ಚುಲಿ ಎಲ್ಲದರದ್ದು ಪ್ರೈಸಸ್ ಗೊತ್ತಿಲ್ಲ ಇವಾಗ, ನಾನು ಎಲ್ಲದರೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಪ್ರೈಸಸ್ ಬೇಕಿದ್ರೆ. ಈ ಮೇಕಪ್ ಐಟಮ್ಸಲ್ಲಿ ನನಗೆ ಯಾವುದು ಅಷ್ಟೊಂದು ಬ್ರ್ಯಾಂಡ್ ಸ್ಪೆಸಿಫಿಕ್ ಅಂತ ಇಲ್ಲ. ನನಗೆ ಯಾವ ಬ್ರ್ಯಾಂಡ್ ಆದರೂ ಆಗುತ್ತೆ ಆ್ಯಸ್ ಲಾಂಗ್ ಆ್ಯಸ್ ಇಟ್ ಲುಕ್ಸ್ ಗುಡ್. ಓನ್ಲಿ ಪರ್ಫ್ಯೂಮ್ಸ್ ಮಾತ್ರ ನನಗೆ ಸ್ವಲ್ಪ ಇವಾಗ ಹುಚ್ಚು ಶುರು ಆಗಿರೋದು. ಅದು ಬಿಟ್ಟರೆ ಬೇರೆ ಬ್ರ್ಯಾಂಡ್ಸ್ ಮೇಕಪ್ ಐಟಮ್ಸಲ್ಲಿ ಯಾವ ಬ್ರ್ಯಾಂಡ್ ಆದ್ರೂ ಓಕೆ. ಸೊ ಇದು ರೆಡ್ ಕಲರ್, ಇದು ಕಾಣಿಸುತ್ತೆ ಅಂತ ಅನ್ಕೊತೀನಿ. ಪ್ಯೂರ್ ರೆಡ್ ಕಲರು. ಆ್ಯಕ್ಚುಲಿ ಕೈ ಮೇಲೆ ಹಚ್ಚಿ ತೋರಿಸ್ಬೋದು, ಈ ಥರ ಕಾಣಿಸುತ್ತೆ. ಓಕೆ, ಆ್ಯಕ್ಚುಲಿ ಐಲೈನರು ತೋರಿಸ್ಬೋದು. ಇದು ತುಂಬ ಥಿನ್ ಆಗಿದೆ, ಸೊ ಹಚ್ಕೊಳಕ್ಕೆ ನೀಟಾಗಿ ಕಾಣಿಸುತ್ತೆ ಹಚ್ಕೊಂಡಾಗ. ಆಮೇಲೆ ಥಿನ್ ಆಗಿದ್ದರೆ ತುಂಬ ಥಿಕ್ಕಾಗಿ ಲೈನ್ಸ್ ಬರಲ್ಲ. ಸೊ ಇದು ತುಂಬ ಚೆನ್ನಾಗಿದೆ ಬ್ರಷ್ಷು. ಸೊ ಇದು ಕಾಣಿಸ್ತಿದೆ ಅಲ್ಲೋ ಗೊತ್ತಿಲ್ಲ, ಗ್ರೀನ್ ಕಲರ್ ಈ ಥರ ಇದೆ. ಬ್ರೌನ್ ಕಲರ್ ತೋರಿಸ್ತೀನಿ ಒಂದು ನಿಮಿಷ. ಇದೊಂಥರ ಚಾಕ್ಲೇಟ್ ಬ್ರೌನ್ ಕಲರ್ ಇದು. ನನ್ನ ಹತ್ರ ಬ್ಲ್ಯಾಕು ಇರಲಿಲ್ಲ, ಬ್ಲ್ಯಾಕು ಒಂದು ತೊಗೊಂಡೆ, ಬಟ್ ಬೇರೆ ಕಲರ್ಸ್ ಟ್ರೈ ಮಾಡಬೇಕು ಅಂತ ಇತ್ತು. ಸೊ ಅದಕ್ಕೆ ಅದೆರಡು ತೊಗೊಂಡೆ. ಈ
ಇದನ್ನು ತುಂಬ ತಿನ್ನಾಗಿದೆ ಬ್ರಷ್ಷು, ಸೊ ಹಚ್ಕೊಂಡು ಬೇಕಿದ್ರೆ ತುಂಬ ಈಸಿ ಆಗುತ್ತೆ. ಕಲರ್ ತೋರಿಸ್ತೀನಿ ಒಂದು ನಿಮಿಷ. ಇದೊಂಥರ ಚಾಕ್ಲೇಟ್ ಬ್ರಾನ್ಸ್ ಕಲರ್ ಥರ ಇದೆ ಇದು, ಸೊ ಹೋಪ್ಫುಲಿ ಕಾಣಿಸುತ್ತೆ ಅಂದ್ಕೊತೀನಿ. ಸೊ ಇದು ಎರಡು ಐಲೈನರು ಮತ್ತು ಒಂದು ರೆಡ್ ಲಿಪ್ಸ್ಟಿಕ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದೇನಿದು ಅಂತಂದರೆ ಲಿಕ್ವಿಡ್ ಟಚ್ ಬ್ರಷ್. ಸೊ ಒಂದು ಕನ್ಸೀಲರ್ ಬ್ರಷ್ ಬೇಕಿತ್ತು, ಅದಕ್ಕೆ ಒಂದು ಬ್ರಷ್ ತೊಗೊಂಡೆ. ಇದು ಆ್ಯಕ್ಚುಲಿ ಇದೆಲ್ಲ ಅವರೇ ರೆಕಮೆಂಡ್ ಮಾಡಿದ್ದು, ನಾನು ಯಾವುದು ಮುಂಚೆ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಏನು ತೊಗೊಬೇಕು ಅಂತ. ನನಗೆ ಯಾವುದು ಬ್ರ್ಯಾಂಡ್ ಸ್ಪೆಸಿಫಿಕ್ ಇಲ್ಲದೆ ಇರೋದ್ರಿಂದ ಅವ್ರು ಏನೇ ಚೆನ್ನಾಗಿರೋ ಐಟಮ್ ತೋರಿಸಿದ್ರು ನನಗೆ ಓಕೆ ಅಂತ ತೊಗೊಂಡೆ. ಸೊ ಇದು ಆ್ಯಕ್ಚುಲಿ ಕನ್ಸೀಲರ್ ಕನ್ಸೀಲರ್ ಹಚ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ಅಥವಾ ಕಣ್ಣ ಮೇಲೆ ಹಚ್ಕೊಳ್ಬೋದು. ಸೊ ಇದು ಕನ್ಸೀಲರ್ ಬ್ರಷ್ ಬೇಸಿಕ್ಲಿ. ಇದು ರೇರ್ ಬ್ಯೂಟಿ ಅಂತ ಬ್ರ್ಯಾಂಡು. ನಾನು ಆ್ಯಕ್ಚುಲಿ ಮುಂಚೆ ಯಾವುದು ಯೂಸ್ ಮಾಡಿಲ್ಲ ರೇರ್ ಬ್ಯೂಟಿ ಬ್ರ್ಯಾಂಡ್ಸು, ಬಟ್ ಇವಾಗ ಅವರು ಒಂದಿಷ್ಟು ಐಟಮ್ಸ್ ಕೊಟ್ಟಿದ್ದಾರೆ ರೇರ್ ಬ್ಯೂಟಿದು, ನೋಡೋಣ ಹೆಂಗಿದೆ ಅಂತ. ಸೊ ಇದು ಬ್ರಷ್ಷು, ಇದು ತುಂಬ ತಿನ್ನವೂ ಇಲ್ಲ, ತುಂಬ ದಪ್ಪನೂ ಇಲ್ಲ, ಮೀಡಿಯಮ್ ಸೈಜ್ ಇದೆ. ಇದು ನಂಬರ್ ಬಂದುಬಿಟ್ಟು, ನಂಬರ್ ಏನಾದರೂ ಇದೆಯಾ ಅದಕ್ಕೆ, ಬೇರೆ ಏನು ನಂಬರ್ ಏನು ಕಾಣಿಸ್ತಾ ಇಲ್ಲ. ಬಟ್ ಇದು ಲಿಕ್ವಿಡ್ ಟಚ್ ಬ್ರಷ್ ಅಂತ ಕನ್ಸೀಲರ್ ಬ್ರಷ್, ಇದು ರೇರ್ ಬ್ಯೂಟಿದು ಅಷ್ಟೇ ಇನ್ಫಾರ್ಮೇಷನ್ ಇರೋದು. ಸೊ ಇದೊಂದು ಬ್ರಷ್ ತೊಗೊಂಡೆ. ಇದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಸೆಫೋರಾ ಬ್ರಷ್. ಇದು ಐ ಶ್ಯಾಡೋಸ್ ಹಚ್ಕೊಳಕ್ಕೆ ಅಂತ. ಇದು ಸೆಫೋರಾ ಬ್ರ್ಯಾಂಡು, ಇದು ನಂಬರ್ 27 ಅಂತ. ಬ್ರಷ್ ಬಂದುಬಿಟ್ಟು ಈ ಥರ ಇದೆ, ಓಪನ್ ಮಾಡ್ತೀನಿ ನಿಮಿಷ. ಇದು ಅಗೇನ್ ಚಿಕ್ಕದು, ಇದು ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ. ಯೂಶ್ವಲಿ ಕನ್ಸೀಲರ್ ಮತ್ತು ಐ ಶ್ಯಾಡೋಗೆ ಬೇರೆ ಬ್ರಷಸ್ ಯೂಸ್ ಮಾಡಬೇಕು, ಸೇಮ್ ಯೂಸ್ ಮಾಡಬಾರ್ದು. ಸೊ ಅದಕ್ಕೆ ಎರಡು ಬೇರೆ ಬ್ರಷ್ ತೊಗೊಂಡೆ. ಇದೆರಡು ಬ್ರಷ್ ಆಯಿತು. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದು ಹೂಡಾ ಬ್ಯೂಟಿದು ಒಂದು ಐಲೈನರು. ಇದು ಅಗೇನ್ ಸೇಮ್ ತಿನ್ನಾಗಿದೆ ಬ್ರಷ್ಷು, ಲಿಕ್ವಿಡ್ ಐಲೈನರು. ನನಗೆ ಲಿಕ್ವಿಡ್ ಐಲೈನರೇ ಈಸಿ ಹಚ್ಕೊಳಕ್ಕೆ, ಬೇರೆ ಥರ ಐಲೈನರ್ಸ್ ಇಷ್ಟ ಆಗಲ್ಲ. ಒಂಥರ ಪೆನ್ಸಿಲ್ ಥರ ಇದ್ದರೆ ಯಾವಾಗೂ ಥಿಕ್ ಆಗುತ್ತೆ, ಇಲ್ಲ ಸ್ಮಡ್ಜ್ ಆಗುತ್ತೆ. ನನಗೆ ಈ ಲಿಕ್ವಿಡ್ ಐಲೈನರ್ ಆದರೆ ನೀಟಾಗಿ ಥಿನ್ ಬ್ರಷ್ ಇದ್ದರೆ ನೀಟಾಗಿ ಹಚ್ಕೊಬೋದು. ಇದು ನಾರ್ಮಲ್ ಬ್ಲ್ಯಾಕ್ ಶೇಡ್ ಇದು. ಸೊ ಇದು ಹ್ಯೂಡಾ ಬ್ಯೂಟಿದು, ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ನೋಡೋಣ. ಎಕ್ಸ್ಟ್ರೀಮ್ ಬ್ಲ್ಯಾಕ್ ಕಲರು ಇದ್ರದ್ದು, ಎಕ್ಸ್ಟ್ರೀಮ್ ಬ್ಲ್ಯಾಕ್ ಅಂತ. ಸೊ ಇದು ನಾರ್ಮಲ್ ಐನರ್ ಇರೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಐ ಶ್ಯಾಡೋಸ್. ಇದು ಯಾವುದಪ್ಪ ಅಂತಂದರೆ ನತಾಶಾ ಡೆನೋನಾ ಅಂತ ಬ್ರ್ಯಾಂಡು, ಮಿನಿ ನ್ಯೂಟ್ ಪ್ಯಾಲೆಟು. ನನಗೆ ತುಂಬ ದೊಡ್ಡ ಪ್ಯಾಲೆಟ್ ಬೇಕಾಗಿರಲಿಲ್ಲ, ಯಾಕಂದರೆ ದೊಡ್ಡದು ಅಷ್ಟೊಂದು ವೇಸ್ಟ್ ಆಗುತ್ತೆ ಅಂತ ಅನಿಸ್ತು. ಯಾಕಂದರೆ ನಾನು ಅಷ್ಟೊಂದು ಎಲ್ಲ ಕಲರ್ಸು ಯೂಸ್ ಮಾಡೋಲ್ಲ ಅದರೊಳಗಡೆ. ಸೊ ಅದಕ್ಕೆ ಒಂದ್ಸತಿ ಚಿಕ್ಕದ್ದು ತೊಗೊಂಡು ನೋಡೋಣ, ಚಿಕ್ಕದ್ರೊಳಗೆ ಒಂದೊಳ್ಳೆ ಚೆನ್ನಾಗಿತ್ತು ಮತ್ತೆ ಬೇಕು ಅಂತಂದರೆ ದೊಡ್ಡದು ತೊಗೊಬೋದು ಅಂತ ಫಸ್ಟು ಚಿಕ್ಕ ಕಲರ್ ಚಿಕ್ಕದಿರೋದು ತೊಗೊಂಡೆ. ಇದು ಅಗೇನ್ ಇದರೊಳಗಡೆ ಜಾಸ್ತಿ ಬ್ರೌನು, ಗೋಲ್ಡ್, ಸಿಮ್ರಿಷ್ ಆ ಥರ ಕಲರು, ನ್ಯೂಟ್ರಲ್ ಬೇಸಿಕಲಿ ಇದರೊಳಗೆ ಇರೋದೆಲ್ಲ ನ್ಯೂಟ್ರಲ್ ಕಲರ್ಸು. ಇದಕ್ಕೆ ಹೆಸರು ಬಂದುಬಿಟ್ಟು ಮಿನಿ ನ್ಯೂಟ್ ಪ್ಯಾಲೆಟ್ ಅಂತ. ಇದರೊಳಗೆ 5 ಐ ಶ್ಯಾಡೋ ಕಲರ್ಸ್ ಇದೆ, ಹತ್ತಿರದಿಂದ ಈ ಥರ ಕಾಣಿಸುತ್ತೆ. ಸೊ ಫಸ್ಟ್ ಕಲರ್ ಬಂದುಬಿಟ್ಟು ಬ್ರಾನ್ಸೇಜ್ ಅಂತ. ನೆಕ್ಸ್ಟ್ ಒಂದು ನಾನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ ಅಲ್ವೋ ಗೊತ್ತಿಲ್ಲ, ಕುವಾಯಿನ್ ಅಂತ. ನೆಕ್ಸ್ಟ್ ಒಂದು ಲುಮಿನೋ, ನೆಕ್ಸ್ಟ್ ಒಂದು ಸಿಯಾನಾ, ಮತ್ತು ಸಾಯಿಲ್ ಅಂತ. ಬೇಸಿಕ್ಲಿ ಇಷ್ಟಿದೋ ಇದರೊಳಗಡೆ. ನನ್ನ ಹತ್ರ ಆಲ್ರೆಡಿ ಸ್ವಲ್ಪ ಪಿಂಕ್ ಶೇಡ್ ಇರೋದೆಲ್ಲ ಆಲ್ರೆಡಿ ಇತ್ತು, ಅದಕ್ಕೆ ಸ್ವಲ್ಪ ನ್ಯೂಟ್ರಲ್ ಕಲರ್ಸ್ ಇರೋದು ತೊಗೊಳೋಣ ಅಂತ ಇದನ್ನು ತೊಗೊಂಡೆ. ಇದು ಮಿನಿ ನ್ಯೂಟ್ ಪ್ಯಾಲೆಟು, ಬಂದುಬಿಟ್ಟು ನತಾಶಾ ಡೆನೋನಾ ಅಂತ ಬ್ರ್ಯಾಂಡು. ಯಾವತ್ತಾದರೂ ಯೂಸ್ ಮಾಡಬೇಕಿದ್ರೆ ನಿಮ್ಗೆ ಒಂದೊಳ್ಳೆ ರೆಡಿ ಆಗೋದು, ಮೇಕಪ್ ರೆಡಿ ಆಗೋದು ಒಂದೊಳ್ಳೆ ವೀಡಿಯೋ ಬೇಕು ಅಂತಂದರೆ ಅದನ್ನು ಮಾಡ್ತೀನಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಕನ್ಸೀಲರು. ನನಗೆ ಇಲ್ಲಿ ಡಾರ್ಕ್ ಸರ್ಕಲ್ಸು ಮತ್ತು ಕಣ್ಣು ಮೇಲೆ ಸ್ವಲ್ಪ ಕಪ್ಪಾಗುತ್ತೆ, ಸೊ ಅದಕ್ಕೆ ಒಂದು ಕನ್ಸೀಲರ್ ತೊಗೊಳ್ಳೋಣ ಅಂತ ತೊಗೊಂಡೆ. ಇದು ಅವರೇ ರೆಕಮೆಂಡ್ ಮಾಡಿದ್ದು. ಇವಾಗ ಆ್ಯಕ್ಚುಲಿ ಅವರು ಒಂದು ಕಡೆ ಒಂದು ಕನ್ಸೀಲರು, ಇನ್ನೊಂದು ಕಡೆ ಇನ್ನೊಂದು ಕನ್ಸೀಲರ್ ಹಾಕಿ ತೋರಿಸಿದ್ರು ಯಾವ ಥರ ಕಾಣಿಸುತ್ತೆ ಅಂತ. ಸೊ ನೀವು ನೋಡ್ಬೋದು, ಇಲ್ಲಿ ಅಂಡರ್ ಐ ಕನ್ಸೀಲರ್ ಹಚ್ಕೊಂಡಿದ್ದೀನಿ ಇವಾಗ. ಬಟ್ ಆದರೆ ಎರಡು ಬೇರೆ ಬೇರೆ ಕಲರ್, ಅಷ್ಟೊಂದು ಡಿಫ್ರೆನ್ಸ್ ಏನು ಗೊತ್ತಾಗಿಲ್ಲ. ಯಾವುದೋ ಒಂದು ಎರಡ್ರೊಳಗೆ ಒಂದು ಚೂಸ್ ಮಾಡಿಕೊಂಡೆ. ಇದು ಅಗೇನ್ ಬಂದುಬಿಟ್ಟು ರೇರ್ ಬ್ಯೂಟಿ ಇದೆ.
ಈ ಥರ ಇದೆ ಅದು ಕನ್ಸೀಲರು. ಎಲ್ಲೇ ಬರೀ ಅಂಡರ್ ಐ ಅಂತ ಅಲ್ಲ, ಮುಖದಲ್ಲಿ ಎಲ್ಲೇ ಕನ್ಸೀಲ್ ಮಾಡಬೇಕು, ಏನೇ ಮಾರ್ಕ್ಸ್ ಏನೇ ಡಾರ್ಕ್ ಸರ್ಕಲ್ಸ್ ಇದೆ ಕನ್ಸೀಲ್ ಮಾಡಬೇಕು ಅಂತಂದರೆ ಇದನ್ನು ಯೂಸ್ ಮಾಡ್ಬೋದು. ಇದು ಲಿಕ್ವಿಡ್ ಟಚ್ ಕನ್ಸೀಲರ್ ಅಂತ, ಕನ್ಸೀಲರ್ ಅಥವಾ ಕರೆಕ್ಟರ್ ಅಂತ ಕರೀತಾರೆ. ಸೊ ಇದನ್ನು ತೊಗೊಂಡೆ. ನೆಕ್ಸ್ಟ್ ಬಂದು ಇನ್ನೊಂದು ಬ್ಲಷ್ ತೊಗೊಬೇಕು ಅಂತ ಇತ್ತು. ನನ್ನ ಹತ್ರ ಆಲ್ರೆಡಿ ಪಿಂಕ್ ಕಲರ್ ಬ್ಲಷ್ ಇದೆ. ಸೊ ಅವರಿಗೆ ಒಂದು ಸ್ವಲ್ಪ ಬೇರೆ ಕಲರ್ದು ತೋರಿಸ್ತಿ ಅಂತ ಅಂದೆ. ಅವರು ಸ್ವಲ್ಪ ಆರೆಂಜಿಶ್ ಬ್ಲಷ್ ಆ ಥರ ತೋರಿಸ್ತಾ ಇದ್ರು. ನನಗೆ ಯಾವುದು ಪೌಡರ್ ಬ್ಲಷಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಫಸ್ಟ್ ಟೈಮ್ ಈ ಸತಿ ಲಿಕ್ವಿಡ್ ಬ್ಲಷ್ ಅವ್ರು ತೋರಿಸಿದ್ರು, ಟ್ರೈ ಈ ಥರ ಹಚ್ಕೊಬೇಕು ಅಂತ ತೋರಿಸಿದ್ರು. ಇಲ್ಲಿ ಒಂದು ಈ ಕಡೆ ಸೈಡ್ ಹಚ್ಚಿದ್ದಾರೆ, ನಿಮ್ಗೆ ಕಾಣಿಸುತ್ತಾ ಇಲ್ಲವೋ ಗೊತ್ತಿಲ್ಲ. ಇದನ್ನು ಬಂದುಬಿಟ್ಟು ರೇರ್ ಬ್ಯೂಟಿ ಇದೆ, ಇದು ತುಂಬ ಇಷ್ಟ ಆಯಿತು ನನಗೆ. ಇದೊಂಥರ ಪೀಚ್ ಕಲರ್ ಬ್ಲಷ್, ಇದು ಕಾಣಿಸುತ್ತೆ ಅನ್ಕೊತೀನಿ. ಇದು ಒಂಥರ ಚೆನ್ನಾಗಿದೆ, ತುಂಬ ರೇರ್ ಬ್ಯೂಟಿ ಕೊಟ್ಟಿದ್ದಾರೆ. ರೇರ್ ಬ್ಯೂಟಿ ಸೆಫೋರ ಮತ್ತು ಹ್ಯೂಡ್ ಅದು ನೋಡೋಣ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಒಂದು ನ್ಯೂಡ್ ಕಲರ್ ಲಿಪ್ಸ್ಟಿಕ್ ತೊಗೊಬೇಕು ಅಂತ ಇತ್ತು. ಸೊ ಇದು ಅಗೇನ್ ಹ್ಯೂಡ ಬ್ಯೂಟಿದು. ನೇಮ್ ಏನಪ್ಪ ಅಂತಂದರೆ ಸ್ವೀಟ್ ಚೀಕ್ಸ್ ಅಂತ ಇದ್ರ ಹೆಸರು. ವಾವ್, ಪ್ಯಾಕೇಜಿಂಗ್ ಮಾತ್ರ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಸೊ ಹಿಂಗೆ ಕಾಣಿಸುತ್ತೆ, ಇದು ಕಲರ್ ಈ ಥರ ಇದೆ, ನ್ಯೂಡ್ ಕಲರ್. ನಂಗೆ ನ್ಯೂಡ್ ಕಲರ್ ಅಂದರೆ ತುಂಬ ಇಷ್ಟ ಆಗಿ ಆಲ್ಮೋಸ್ಟ್ ಎಲ್ಲ ಡ್ರೆಸ್ ಎಲ್ಲ ಒಕೇಷನ್ಸ್ಗೂ ಸೂಟ್ ಆಗುತ್ತೆ. ನನ್ನ ಹತ್ರ ಮುಂಚೆ ತುಂಬ ಕಲರ್ಸ್ ತರಿಸ್ಕೊಂಡಿದ್ದೆ ನಾನು, ನನ್ನ ಫ್ರೆಂಡ್ ಹರಿಯಾಣ ಅಲ್ಲಿ ಆ ಕಡೆಯಿಂದ ತರಿಸ್ಕೊಂಡಿದ್ದೆ. ಅಲ್ಲಿ ತುಂಬ ಚೀಪಾಗಿ ಸಿಗುತ್ತೆ. ಆಮೇಲೆ ನನ್ನ ಫ್ರೆಂಡ್ಗೆ ಬೇರೆ ಬೇರೆ ಥರ ಮೇಕಪ್ ಐಟಮ್ಸ್ ಎಲ್ಲ ಗೊತ್ತಿತ್ತು, ನನಗೆ ಇಂಡ್ಯಾದಲ್ಲಿ ಅಷ್ಟೊಂದು ಮೇಕಪ್ ಬಗ್ಗೆ ಗೊತ್ತಿರಲಿಲ್ಲ. ಸೊ ಅವಳ ಹತ್ರನೇ ತರಿಸ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಬಟ್ ಆದರೆ ತುಂಬ ವರ್ಷ ಆಗೋಯಿತು ಇವಾಗ, ಸೊ ಅದು ಯೂಸ್ ಮಾಡೋದು ಬೇಡ ಅಂತ ಅದನ್ನೆಲ್ಲ ಬಿಸಾಕ್ತೆ ಇವಾಗ. ನೆಕ್ಸ್ಟು ನಾನು ಇಷ್ಟೊಂದು ಐಟಮ್ಸ್ ತೊಗೊಂಡಿದ್ದಕ್ಕೆ ಅವರು ಒಂದು ಸ್ವಲ್ಪ ಗಿಫ್ಟಾಗಿ ಒಂದು ಸ್ವಲ್ಪ ಐಟಮ್ಸ್ ಕೊಟ್ಟರು. ಸೊ ಗಿಫ್ಟಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನಾನು, ಇದು ರೇರ್ ಬ್ಯೂಟಿದೇನೋ ಒಂಥರ ಸಿಂಬಲ್ ಥರ ಇದೆ, ಏನೋ ಪಿನ್ ಥರ ಇದೆ, ನನಗೆ ಆ್ಯಕ್ಚುಲಿ ಇದು ಏನು ಅಂತ ಗೊತ್ತಿಲ್ಲ. ರೇರ್ ಬ್ಯೂಟಿ ಐಟಮ್ಸ್ ತೊಗೊಂಡಿದ್ದಕ್ಕೆ ಒಂದು ಬ್ಯಾಗ್ ಕೂಡ ಕೊಟ್ಟರು ಅವರು. ಸೊ ಈ ಬ್ಯಾಗಲ್ಲಿ ಒಂದಿಷ್ಟು ಐಟಮ್ಸ್ ಇದೆ. ಇದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ ಅಂದರೆ ಪ್ರೈಮರ್ ಕೊಟ್ಟಿದ್ದಾರೆ. ಇದು ಬೈ ದ ವೇ ಫ್ರೀಯಾಗಿ ಬಂದಿರೋದು ನನ್ನ ರೇರ್ ಬ್ಯೂಟಿ ಬೇರೆ ಐಟಮ್ಸ್ ತೊಗೊಂಡಿದ್ದಕ್ಕೆ ಅಂತ, ಏನೋ ಇವತ್ತು ಫ್ರೀ ಇತ್ತಂತೆ ಅದಕ್ಕೆ ಕೊಟ್ಟರು. ಸೊ ಈ ಥರ ಇದೆ, ಇದು ಪ್ಯಾಕೇಜಿಂಗ್ ಆ್ಯಕ್ಚುಲಿ ಚೆನ್ನಾಗಿದೆ. ಈ ಕಲರ್ ಒಂಥರ ಪಿಂಕಿಶ್ ಪ್ರಿಟಿಯಾಗಿದೆ. ನಾನು ಆ್ಯಕ್ಚುಲಿ ಪ್ರೈಮರ್ ಮುಂಚೆ ಯೂಸ್ ಮಾಡಿಲ್ಲ, ಹೆಂಗೆ ಯೂಸ್ ಮಾಡೋದು ಅಂತಲೂ ಗೊತ್ತಿಲ್ಲ. ಈ ಥರ ಒಂದು ಫ್ರೀ ಐಟಮ್ ಕೊಟ್ಟಿದ್ದಾರೆ ಬ್ಯಾಗ್ ಜೊತೆಗೆ. ಇನ್ನೊಂದು ಲಿಪ್ ಬಾಮ್ ಕೊಟ್ಟಿದ್ದಾರೆ, ತುಂಬ ಚಿಕ್ಕದಿದು ಬಟ್ ಏನೋ ಒಂಥರ ಚೆನ್ನಾಗಿದೆ. ಇದು ರೇರ್ ಬ್ಯೂಟಿ ಇದೆ, ಇದು ಒಂದು ಸ್ವಲ್ಪ ಚಿಕ್ಕದಾಗಿರೋದಕ್ಕೆ ಒಂಥರ ಸ್ಯಾಂಪಲ್ ಥರ ಯೂಸ್ ಮಾಡ್ಬೋದು. ಒಂದೊಳ್ಳೆ ಚೆನ್ನಾಗಿದೆ ಅಂದರೆ ಆಮೇಲೆ ದೊಡ್ಡದು ತೊಗೊಬೋದು. ನಾನು ಏನೇ ಐಟಮ್ಸ್ ಆದರೂ ಆ್ಯಕ್ಚುಲಿ ಚಿಕ್ಕದು ತೊಗೊಳೋಕ್ಕೆ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಒಂದ್ಸತಿ ಗೊತ್ತಾದರೆ ನೆಕ್ಸ್ಟು ದೊಡ್ಡದು ತೊಗೊಬೇಕಾ, ಒಂದೊಳ್ಳೆ ಚೆನ್ನಾಗಿದ್ದರೆ ದೊಡ್ಡದು ತೊಗೊಬೋದು. ಅದ್ರ ಜೊತೆಗೆ ನಾನು ಅವ್ರು ಫ್ರೀ ಕ್ರೆಡಿಟ್ ಕಾರ್ಡ್ ಕೊಟ್ಟರು. ಸೊ ಕ್ರೆಡಿಟ್ ಕಾರ್ಡ್ ಅಂತಂದರೆ ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್ ಬರುತ್ತೆ. ಆಮೇಲೆ ಈ ಸೆಫೋರಾ ಕ್ರೆಡಿಟ್ ಕಾರ್ಡ್ಗೆ ಏನು ಪೇ ಮಾಡಬೇಕು ಅಂತ ಇಲ್ಲ ಆ್ಯನ್ಯುಲಿ. ಸೊ ಅವ್ರು ಫ್ರೀ ಅಂತ ಹೇಳಿದ್ದಕ್ಕೆ ಹ್ಞೂ ಸರಿ ಅಂತ ಕ್ರೆಡಿಟ್ ಕಾರ್ಡ್ ತೊಗೊಂಡೆ ಅವ್ರದ್ದು. ಬಟ್ ಒಂದು ವೇಳೆ ಅವ್ರದ್ದು ವರ್ತಿಲ್ಲ, ಏನಾದರೂ ಆ ಥರ ಸ್ಕ್ಯಾಮ್ ಇದೆ ಅಂದರೆ ಚೆಕ್ ಮಾಡಿಬಿಟ್ಟು ಕ್ಯಾನ್ಸಲ್, ಫ್ರೀ ಕ್ಯಾನ್ಸಲೇಷನ್ ಇದೆ, ಸೊ ಕ್ಯಾನ್ಸಲ್ ಮಾಡಿಸ್ಬೋದು. ಸೊ ಅವರು ಫ್ರೀ ಆಗಿದೆ ಅದು ಅಂತ ಅಂದಿದ್ದಕ್ಕೆ ನೋಡೋಣ ಟ್ರೈ ಮಾಡೋಣ ಅಂತ ಅವ್ರದ್ದು ಕ್ರೆಡಿಟ್ ಕಾರ್ಡ್ಗೆ ಓಕೆ ಅಂತಂದೆ. ಸೊ ಫಸ್ಟ್ ಟೈಮ್ ಕ್ರೆಡಿಟ್ ಕಾರ್ಡ್ ಯೂಸರ್ಸ್ಗೆ ಈ ಥರ ಬಾಕ್ಸ್ ಕೊಡ್ತಾರೆ. ಸೊ ಈ ಬಾಕ್ಸಲ್ಲಿ ಎಲ್ಲ ಫ್ರೀ ಐಟಮ್ಸ್ ಬಂದಿರೋದು ಇದು. ಸೊ ಇದ್ರೊಳಗೆ ಆ್ಯಕ್ಚುಲಿ ಏನೇನಿದೆ ಅಂತ ಗೊತ್ತಿಲ್ಲ, ನನಗೆ ಈ ಥರ ಬಾಕ್ಸ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಎನಿವೆ, ಈ ಬಾಕ್ಸಲ್ಲಿ ಒಂದಿಷ್ಟು ಚಿಕ್ಕ ಚಿಕ್ಕ ಐಟಮ್ಸ್ ಕೊಟ್ಟಿದ್ದಾರೆ, ಎಲ್ಲ ಸ್ಯಾಂಪಲ್ಸ್ ಥರ ಇದೆ ಇದ್ರೊಳಗಡೆ. ಇಷ್ಟ ಇವತ್ತಿನ ಐಟಮ್ಸ್ ಹಾಲು, ಮೋಸ್ಟ್ಲಿ ಎಲ್ಲ ಐಟಮ್ಸು ಕವರ್ ಮಾಡಿದ್ದೀನಿ. ಸೊ ಒಂದಿಷ್ಟು ಐ ಲೈನರ್ಸು, ಒಂದೆರಡು ಲಿಪ್ಸ್ಟಿಕ್ಕು, ಐ ಶ್ಯಾಡೋ, ಬ್ರಷಸ್ ಎಲ್ಲ ತೊಗೊಂಡಿದ್ದೀನಿ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲದ್ರದ್ದು ಲಿಂಕ್ಸು ಕೆಳಗಡೆ ಹಾಕಿರ್ತೀನಿ, ಎಷ್ಟು ಪ್ರೈಸು ಏನು ಅಂತ. ಇಂಡ್ಯಾದಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವು ಯು ಎಸ್ಸಲ್ಲಿ ಇದ್ದೀರಾ, ಇದನ್ನು ತೊಗೊಬೇಕು ಅಂತಂದರೆ ನೀವು ಕೆಳಗಡೆ ಲಿಂಕ್ಸ್ನ ರೆಫರ್ ಮಾಡ್ಬೋದು.
ಮತ್ತೆ ಕನ್ನಡದಲ್ಲಿ ಮಾಡ್ತಾ ಇರೋದು ನಾನು ಇದನ್ನ ವ್ಲಾಗ್ನ, ಹೆಂಗೆ ಎಲ್ಲರೂ ಇಷ್ಟಪಡ್ತಾರ ಇಲ್ವಾ ಅಂತ ಗೊತ್ತಿಲ್ಲ. ಸೊ ನಿಮ್ಗೆ ಒಂದು ವೇಳೆ ಇಷ್ಟ ಆಗಿದೆ ಅಂತ ಅಂದರೆ ನಂಗೆ ತಿಳಿಸಿ. ಸೊ ನಾನು ಜಾಸ್ತಿ ಕನ್ನಡ ವೀಡಿಯೋಸೇ ಮಾಡ್ತೀನಿ. ಆಮೇಲೆ ನಾನು ಕನ್ನಡದಲ್ಲಿ ಮಾತಾಡೋಕ್ಕೂ ಜಾಸ್ತಿ ಕಂಫರ್ಟಬಲ್ಲು, ಇಂಗ್ಲೀಷಲ್ಲಿ ಆದರೆ ತುಂಬ ಯೋಚನೆ ಮಾಡಬೇಕು. ಆಮೇಲೆ ಎಡಿಟಿಂಗಿಗೂ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಎಷ್ಟೊಂದು ಸತಿ ಅಂತ ಎಲ್ಲ ತುಂಬ ಮಾಡಿರ್ತೀನಿ. ಕನ್ನಡದಲ್ಲಾದರೆ ಫಾಸ್ಟಾಗಿ ಮಾತಾಡ್ಬೋದು. ಸೊ ನನಗೆ ಆ್ಯಕ್ಚುಲಿ ಈ ಥರ ಎಷ್ಟೊಂದು ಚೆನ್ನಾಗಾಗುತ್ತೆ ಕನ್ನಡದಲ್ಲಿ ವೀಡಿಯೋಸ್ ಮಾಡೋಕ್ಕೆ ಅಂತ ಗೊತ್ತಿರಲಿಲ್ಲ, ತುಂಬ ಕಂಫರ್ಟಬಲ್ ಅನಿಸುತ್ತೆ. ಅಷ್ಟೇ ಇವತ್ತಿನ ವೀಡಿಯೋಗೆ. ಇದು ಜಾಸ್ತಿ ಹುಡುಗಿರು ನೋಡುವಂಥ ವೀಡಿಯೋ, ಹುಡುಗಿರು ನೋಡುವಂಥ ವೀಡಿಯೋ. ಐ ಮೀನ್ ಆಬ್ವಿಯಸ್ಲಿ ಎಲ್ಲ ಇರೋದು ಮೇಕಪ್ ಐಟಮ್ಸು, ಬಟ್ ಆದರೆ ನನ್ನ ವೀಡಿಯೋಸ್ ಎಲ್ಲ ನೋಡೋದು ಜಾಸ್ತಿ ಹುಡುಗರೇನೆ. ಸತಿ ನನಗೆ ಈ ಥರ ಹುಡುಗಿರಿಗೆ ಇಷ್ಟ ಆಗುವಂಥ ವೀಡಿಯೋಸ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ನಿಮ್ಗೊಂದು ವೇಳೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಇವತ್ತಿನ ವೀಡಿಯೋಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ಟೈಮ್.